ನಮಸ್ಕಾರ ವೀಕ್ಷಕರೇ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಶಾಲಿನಿ ಶೆಟ್ಟಿ. ಮೊದಲಿಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಬೆಳ್ಳಂ ಬೆಳಗ್ಗೆ ರೌಡಿಗಳ ಚಳಿ ಬಿಡಿಸಿದ ಖಾಕಿ ಪಡೆ. ತುಮಕೂರಿನಲ್ಲಿ ಮುಂಜಾನೆ ರೌಡಿಗಳ ಮನೆಯನ್ನ ತಲಾಶ್ ಮಾಡಲಾಗಿದೆ. ಈ ಕುರಿತಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಬನ್ನಿ ನೋಡೋಣ. ಬೆಳ್ಳಂ ಬೆಳಗ್ಗೆ ರೌಡಿಗಳ ಚಳಿ ಬಿಡಿಸಿದೆ ಖಾಕಿ ಪಡೆ. ತುಮಕೂರಿನಲ್ಲಿ ಮುಂಜಾನೆ ರೌಡಿಗಳ ಮನೆಯನ್ನ ತಲಾಶ್ ಮಾಡಲಾಗಿದೆ. ಮನೆ ತಲಾಶ್ ವೇಳೆ ರೌಡಿ ಶೀಟರ್ ಮನೆಯಲ್ಲಿ ಮಚ್ಚುಗಳು ಪತ್ತೆಯಾಗಿದೆ. ಜಿಲ್ಲೆಯ ವಿವಿಧ ಠಾಣೆಗಳಿಂದ ಹೆಚ್ಚುವರಿ ಪೊಲೀಸರ ನಿಯೋಜನೆಯನ್ನ ಮಾಡಿಕೊಳ್ಳಲಾಗಿದ್ದು, ತುಮಕೂರಿನಲ್ಲಿ ಅಕ್ರಮ ಚಟುವಟಿಕೆ, ಕಳ್ಳತನ, ಸುಲಿಗೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಆಗಿರುವಂತಹ ಪೊಲೀಸ್ ಸಿಬ್ಬಂದಿ ರೌಡಿ ಶೀಟರ್ಗಳ ಮನೆ ಮೇಲೆ ತಲಾಶ್ ಮಾಡಲಾಗಿದೆ. ಸಿಹಿ ನಿದ್ದೆಯಲ್ಲಿ ಮಲಗಿದಂತಹ ರೌಡಿ ಶೀಟರ್ಗಳಿಗೆ ನಿದ್ದೆಗೆಡಿಸಿದೆ ತುಮಕೂರಿನ ಖಾಕಿ ಪಡೆ. ತುಮಕೂರಿನ ಚಿಲುಮೆ ಸಮುದಾಯ ಭವನದಲ್ಲಿ ಪರೇಡ್ ಅನ್ನು ನಡೆಸಲಾಗಿದೆ. ತುಮಕೂರು ನಗರದ ವ್ಯಾಪ್ತಿಯಲ್ಲಿನ ರೌಡಿ ಶೀಟರ್ಗಳ ಪರೇಡ್ ಇಂದು ಮುಂಜಾನೆ ನಡೆಸಲಾಗಿದೆ. ಇನ್ನು ಈ ವೇಳೆ 84 ಜನ ರೌಡಿ ಶೀಟರ್ಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಸ್ಪಿ ಸಾಹೇಬ್ರು. ಅಪರಾಧ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂತೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಇನ್ನು ರೌಡಿಗಳ ಪಾಲಿಗೆ ತುಮಕೂರು ಎಸ್ಪಿ ಈ ಮುಖೇನ ಸಿಂಹ ಸ್ವಪ್ನರಾಗಿದ್ದಾರೆ. ನಗರದ ಚಿಲ್ಮೆ ಸಮುದಾಯ ಭವನದಲ್ಲಿ ಈ ಒಂದು ಪರೇಡ್ ಅನ್ನು ನಡೆಸಲಾಗಿದೆ. ಜೊತೆಗೆ ಈ ಸಂದರ್ಭದಲ್ಲಿ ಎಸ್ಪಿ ಮಾತನಾಡ್ತಾರೆ ರೌಡಿ ಶೀಟರ್ಗಳ ಜೊತೆ, ನೀವೆಲ್ಲ ಯಾರ ಮುಖಾಂತರನೂ ಸಾಯ್ಬೇಕು ಅಂತ ಅನ್ಕೊಂಡಿದ್ದೀರಾ? ಕೆಲವರು ನಿಮ್ಮ ಆಟಗಳನ್ನ ಬಿಟ್ಟು ಆಚೆ ಬಂದ್ರೆ ಉತ್ತಮ. ನಿಮ್ಮ ಚರಿತ್ರೆಗಳನ್ನ ನಾನು ತಿಳ್ಕೊಂಡಿದ್ದೀನಿ. ನಾನು ಯಾವುದೇ ರೌಡಿಸಮ್ ಅಲ್ಲಿ ಇಲ್ಲ ಅಂತ ಬಂದ್ ನನಗೆ ಹೇಳಬೇಡಿ, ನೀವೇನು ಅನ್ನೋದು ನನಗೆ ಗೊತ್ತಿದೆ ಅನ್ನುವಂಥದ್ದು ಮಾತುಗಳನ್ನ ಹೇಳಿದ್ದಾರೆ. ರೌಡಿಗಳಿಗೆ ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ. ಸೊ ಈ ರೌಡಿಸಮ್ ಅನ್ನೋದನ್ನೆಲ್ಲ ಬಿಟ್ಟು ಇದರಿಂದ ಆಚೆ ಬನ್ನಿ. ಸುಮ್ಮನೆ ಬಾಯಿ ಮಾತಿ ಬಂದು ನನ್ನ ಹತ್ರ ನಾನು ರೌಡಿಸಮ್ ಮಾಡಲ್ಲ, ನಾನು ಈ ಫೀಲ್ಡ್ ಇಲ್ಲ ಅಂತೆಲ್ಲ ಹೇಳಬೇಡಿ. ಯಾರ್ಯಾರು ಏನೇನು ಅನ್ನುವಂಥ ಚರಿತ್ರೆ ನನಗೆ ಸಂಪೂರ್ಣವಾಗಿ ತಿಳಿದಿದೆ. ಸೊ ಇದನ್ನೆಲ್ಲ ಬಿಟ್ಟು ಹೊರಬರೋದು ಉತ್ತಮ ಅನ್ನುವಂಥ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ತುಮಕೂರಿನ ಎಸ್ಪಿ ರಾಹುಲ್ ಕುಮಾರ್ ಅವರು. ರೋಹಿತ್, ಇನ್ನು ನಿಮ್ಮಲ್ಲಿ ಏನು ಉಳಿದಿಲ್ಲ. ಈಗಲಾದರೂ ಸ್ವಲ್ಪ ಪೊಲೀಸ್ನ ಅಟ್ಯಾಕ್ ಮಾಡೋದು ಅದೆಲ್ಲ ಬಿಡುವ ಇದೆಯಾ? ನೀನ್ ಮಾತಾಡಿರೋದು ನಮ್ಗೆಲ್ಲ ಈಗ ಬಹಳ ಮಾಹಿತಿ ಬಂದಿದೆ. ಮತ್ತೆ ಇನ್ನು ಪೊಲೀಸರ್ನ ಇದು ಮಾಡಬೇಕು ಅಂತ ಹೇಳಿದ್ರು. ಬಹಳಷ್ಟು ದಿವಸದಿಂದ ಫಾರ್ ಲಾಸ್ಟ್ 3-4 ಮಂತ್ಸ್ ಇಂದ ಹ್ಯಾವ್ ಬೀನ್ ಟೆಲಿಂಗ್ ಇನ್ ಮಲ್ಟಿಪಲ್ ಪ್ಲೇಸಸ್ ದಟ್ ನಾವು ಈ ತರ ರೌಡೀಸ್ ಈ ಅಡ್ಡಾ ಹೆಸರು ಇಟ್ಕೊಂಡು ಬಹಳಷ್ಟು ಜನ ಈಗ ಬೆಡದ ಕೆಲಸದಲ್ಲಿ ಎಲ್ಲ ಕೊಡುತ್ತಾರೆ. ಅಂಥವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಕೇಳಿದ್ವಿ. ಬಟ್ ವಿ ಆರ್ ನಾಟ್ ಹ್ಯಾವಿಂಗ್ ಕಾಂಕ್ರೀಟ್ ಇನ್ಫಾರ್ಮೇಷನ್. ಸ್ವಲ್ಪ ಇನ್ಫಾರ್ಮೇಷನ್ ಬರೋದು ಸ್ವಲ್ಪ ಲೇಟ್ ಆಗಿ. ರೀಸೆಂಟ್ಲಿ ಒಂದು 10 ಡೇಸ್ ಬ್ಯಾಕ್ ನಮಗೊಂದು ಮಾಹಿತಿ, ಯುನೋ ವಿ ಗಾಟ್ ಬೇರೆ ಸೋರ್ಸಸ್ ಇಂದ ನಮಗೆ ಮಾಹಿತಿ ಬಂದ ಮೇರೆಗೆ ಇವರೆಲ್ಲ ಸ್ವಲ್ಪ ಆಕ್ಟಿವ್ ಆಗಿದ್ದು ಇನ್ವಾಲ್ವ್ಡ್ ಇನ್ ಅನ್ನೆಸರಿ ಆಕ್ಟಿವಿಟೀಸ್. ಕೆಲವರು ಇದರಲ್ಲಿ ಏನಂತ ಹೇಳಿದ್ರೆ ಇವರು ಹಳೆಯ ಕೇಸಸ್ಸು ಒಂದು ರೋಪ್ ಅನ್ನು ಹಾಕೊಂಡು ಹಳೆ ಕೇಸಸ್ ರೂಪನ ಮೈಗೆಲ್ಲ ಪೂರ್ತಿ ಮಾಡಿಕೊಂಡು ಈ ಬಾರ್ಗಳಿಗೆ ಹೋಗ್ಬಿಟ್ಟು ಬಾರಲ್ಲಿ ದುಡ್ಡು ಕೊಡದಲ್ಲೇ ಡ್ರಿಂಕ್ಸ್ ಎಲ್ಲ ಮಾಡಿಬಿಟ್ಟು ಯಾರಾದ್ರು ದುಡ್ಡು ಕೇಳಿದ್ರೆ ಅದನ್ನ ಹೊಡೆದು ವಿಶಾಲ್ ಬಾರಲ್ಲಿ ಹಿಂದೆ ಆಗಿದೆ ತಮ್ಮ ಗಮನದಲ್ಲಿದೆ. ಅದೇ ಥರ ಬೇರೆ ಕಡೆ ಬಹಳಷ್ಟು ಕಡೆ ಆಗಿದೆ. ಮತ್ತು ಇವ್ರನ್ನ ಕೆಲವರು ಏನೋ ಜಾಗ ಸೆಟಲ್ಮೆಂಟ್ಗಳಿಗೆ ಹೋಗೋದು ಇವೆಲ್ಲ ಕೂಡ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ವಿ ವಾಂಟೆಡ್ ಟು ಡೂ ಸಮ್ ಆಕ್ಷನ್. ನಮ್ಮ ಅಡಿಷನಲ್ ಎಸ್ ಪಿ ಉದೇಶ್ ಅವರು ಏನೋ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಅವರು ಮತ್ತೆ ನಮ್ಮ
ಟೌನ್ ಡಿಎಸ್ಪಿ ಶ್ರೀನಿವಾಸ್ ತಂಡ ಇವತ್ತು ಬೆಳಿಗ್ಗೆ 84 ಜನರ ಮನೆಗಳಿಗೆ ಏಕಕಾಲಕ್ಕೆ ಸರ್ಚ್ ಮಾಡಿಬಿಟ್ಟು ಅಲ್ಲಿ ಮನೆಗಳಲ್ಲಿ ಪೂರ್ತಿ ಎಲ್ಲ ಏನಿದೆ ಅಂತ ಸರ್ಚ್ ಮಾಡಿಬಿಟ್ಟು ಅದರಲ್ಲಿ ನಮ್ಮಲ್ಲಿ ಈಗ ಒಂದು 54 ಮೆಂಬರ್ಸ್ ನಾವು ಕರ್ಕೊಂಡಿದ್ದೀವಿ. ಇವರ ಮನೆಗಳಲ್ಲಿ ಏನು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅದನ್ನು ಸರ್ಚದು ನಮಗೆ ಇನ್ನೂ ರಿಪೋರ್ಟ್ ಬರಲಿಕ್ಕೆ ಬಾಕಿ ಇದೆ. ಇವ್ರಿಗೆಲ್ಲರಿಗೆ ಒಂದೇ ಇದು, ಇನ್ಸ್ಟೆಡ್ ಆಫ್ ನಾವು ಈಗಾಗಲೇ ರೌಡಿ ಶೀಟ್ಸ್ ಯಾರು ರೌಡಿ ಶೀಟರ್ಸ್ ಇದ್ದಾರೋ ಅವರು ರೌಡಿ ಶೀಟ್ನ ಭಾಳಷ್ಟು ಜನ ನಾವು ತೆಗೆದಿದ್ದೀವಿ. ರೌಡಿ ಶೀಟ್ ಇಲ್ಲ ಅಂತ ಅವರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವ್ರಿಗೂ ಈಗ ರೌಡಿ ಶೀಟ್ ಇದೆ ಅಂತ ಹೇಳ್ಬಿಟ್ಟು ರೌಡಿ ಅಂತ ಹೇಳ್ಬಿಟ್ಟು ಜೀವನ ಪೂರ್ತಿ ರೌಡಿಯಾಗಿ ಇರಬೇಕು ಅಂತ ಏನಿಲ್ಲ ಅನ್ನೋದು ಮಾತನ್ನು ನಾವು ಅವ್ರಿಗೆ ಮುಟ್ಸ್ಬೇಕು. ಜೊತೆಯಲ್ಲಿ ಇದು ಏನು ಇವಾಗ ಮನೆಯಲ್ಲಿ ನಮಗೆ ಏನು ಇವು ಸಿಗ್ತವೋ ಅದರ ಆಧಾರದ ಮೇಲೆ ಕೇಸಸ್, ಸೊ ಅದಕ್ಕೆ ಇದು ಮಾಡಿದ್ವಿ ನಾವು. ಇದು ಫಾರ್ಮಲ್ ಆಗಿ ಮಾಡಿರೋ ಪರೇಡ್ ತಮ್ಮ ಗಮನಕ್ಕೆ ಬಂದಿದೆ, ಇಲ್ಲಾಂದ್ರೆ ನಾವು ಇನ್ಫಾರ್ಮಲ್ ಆಗಿ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಗಜೇಂದ್ರ. ಸೊ ಗಜೇಂದ್ರ, ಬೆಳ್ಳಂ ಬೆಳಗ್ಗೆನೆ ರೌಡಿಗಳ ಚಳಿ ಬಿಡಿಸಿದೆ ಖಾಕಿ ಪಡೆ ಇವತ್ತು. ಸೊ ಈ ದಿಢೀರ್ ತಲಾಶ್ಗೆ ಕಾರಣ ಏನು? ನಗರದಲ್ಲಿ ಕ್ರೈಮ್ ರೇಟ್ಸ್ ಏನಾದ್ರೂ ಹೆಚ್ಚಾಗ್ತಾ ಇದೆಯಾ? ಏನ್ ಹೇಳಿದ್ರು ಎಸ್ ಪಿ ಸಾಹೇಬ್ ಈ ಸಂದರ್ಭದಲ್ಲಿ? ನನಗೆ ಖಂಡಿತವಾಗ್ಲೂ ತುಮಕೂರು ನಗರಕ್ಕೆ ಮತ್ತೆ ಕೊಲೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ ಈಗಾಗಲೇ ಅಮೋಘ್ ಟಿವಿ ಕೂಡ ವಿಸ್ತೃತ ವರದಿಗಳನ್ನ ಮಾಡ್ತಾ ಇತ್ತು. ಎಲ್ಲಾ ಮಾಧ್ಯಮಗಳು ಕೂಡ ಪತ್ರಿಕೆಗಳಲ್ಲೂ ಕೂಡ ದಿನ ಬೆಳಗಾದ್ರೆ ಕೂಡ ಇದೇ ರೀತಿಯಾದಂತ ಒಂದು ಘಟನಾವಳಿಗಳು ಕಂಡು ಬರ್ತಾ ಇತ್ತು. ಇದಕ್ಕೆ ಒಂದು ಪೊಲೀಸರು ಕೂಡ ಹೈ ಅಲರ್ಟ್ ಆಗುವಂತದ್ದು ರಾಜ್ಯ ಸರ್ಕಾರ ಏನು ಗೈಡ್ ಲೈನ್ಸ್ ಮೇರೆಗೆ ಇವತ್ತು ಬೆಳ್ಳಂ ಬೆಳಗ್ಗೆ ರೌಡಿ ಶೂಟರ್ಗಳ ಮನೆ ಮೇಲೆ ದಾಳಿ ಮಾಡಿ ಅವರನ್ನ ಕರೆತಂದು ಏನು ಸಿಲುಮೆ ಸಮುದಾಯ ಭವನದಲ್ಲಿ ಅವ್ರನ್ನ ಪೆರೇಡ್ ಮಾಡಿರುವಂತದ್ದು. ಈಗಾಗಲೇ ತುಮಕೂರು ಎಸ್ ಪಿ ರಾಹುಲ್ ಕುಮಾರ್ ತಾಪುರವಾಡ ಅವರು ಕೂಡ ಏನು ನೀವು ಅವ್ರಿಗೆ ರೌಡಿಗಳಿಗೆ ಯಾವ ರೀತಿ ಮಟ್ಟ ಹಾಕ್ಬೇಕು ಅನ್ನೋದನ್ನು ಈಗಾಗಲೇ ಪೊಲೀಸರಿಗೂ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಮುಂದಿನ ದಿನಗಳಲ್ಲಿ ರೌಡಿಸಂ ಅನ್ನುವಂಥದ್ದು ತುಮಕೂರು ನಗರದಲ್ಲಿ ಸಂಪೂರ್ಣವಾಗಿ ಬ್ರೇಕ್ ಆಗ್ಬೇಕು ಆಗಿರುವ ಅನ್ನೋದಲ್ಲಿ ಪರೇಡ್ ಕೂಡ ಮಾಡಿರುವಂತದ್ದು ಶಾಲಿನಿ. ಎಸ್, ಇದರ ಜೊತೆನಲ್ಲಿ ನಾವು ನೋಡೋದಾದ್ರೆ 84 ಜನ ರೌಡಿ ಶೀಟರ್ ಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಇವತ್ತು. ಅದ್ರ ಜೊತೆಗೆ ಒಂದ್ ಮಾತು ಹೇಳ್ತಾರೆ ಎಸ್ ಪಿ ಸಾಹೇಬ್ರು, ಎಲ್ಲರ ಚರಿ ವಹಿಸಿದೆ ಅಂತ ಇದ್ರ ಅರ್ಥ ಅಂತ ಗಜೇಂದ್ರ? ಖಂಡಿತವಾಗ್ಲೂ ಮಾಧ್ಯಮಗಳ ಪ್ರಶ್ನೆ ಕೂಡ ಎಸ್ ಪಿ ಅವ್ರಿಗೆ ಅದೇ ಆಗಿತ್ತು. ಇವರ ಒಂದು 84 ಜನ ಏನು ರೌಡಿಗಳ ಒಂದು ಚರಿತ್ರೆ ಈಗಾಗಲೇ ಎಸ್ ಪಿ ಅವರ ಕೈಯಲ್ಲಿರುವಂತದ್ದು, ಅವ್ರಿಗೆ ಯಾವೆಲ್ಲ ರೀತಿಯಾದಂತ ಒಂದು ಹಿಂದೆಯೇ ಒಂದು ಕಣ್ಣಿಟ್ಟು ಅವ್ರಿಗೆ ಏನೆಲ್ಲ ಮಾಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಅವರ ಪ್ಲಾನ್ ಏನು, ಅವರು ಅದು ಅವ್ರಿಗೆ ಒಂದು ಎಚ್ಚರಿಕೆಯನ್ನು ನೀಡ್ತಾರೆ ಮುಂದೆ ಯಾವ ನಡೆಯಲ್ಲ ನನ್ನಲ್ಲಿ ತುಮಕೂರಿನಲ್ಲಿ ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬ್ರೇಕ್ ಆಗ್ಬೇಕು, ನೀವು ನಾ ರೌಡಿಸಂ ಬಿಟ್ಟಿದ್ದೀನಿ ಅಂತ ನನ್ನ ಕಚೇರಿಗೆ ಬಂದು ನೀವು ಹೇಳ್ಬೇಕು, ಅಲ್ಲಿವರೆಗೂ ನಿಮ್ಮ ಮೇಲೆ ನನ್ನ ಕಣ್ಣಿಟ್ಟೇ ಇರ್ತೀನಿ ಅಂತ ಒಂದು ಮಾತನ್ನ ಕೂಡ ಎಸ್ ಪಿ ಅವರು ಹೇಳ್ತಾರೆ. ಥ್ಯಾಂಕ್ ಯು ಗಜೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.